ನಿನ್ನೆ ಬಿಬಿಎಂಪಿಯ ಮುಖ್ಯ ಕಚೇರಿಯಲ್ಲಿ ಸಂಭವಿಸಿದಂತ ಅಗ್ನಿ ಆಕಸ್ಮಿಕ ಏನಿದೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ತನಿಖೆಯ ಮುಖಾಂತರ ಹುಡುಕೋ ಪ್ರಯತ್ನಗಳು ನಡೆಯತಾ ಇದೆ ಬಿಬಿಎಂಪಿ ಅಗ್ನಿ ಅವಘಡಕ್ಕೆ ಸಂಬಂಧಿಸಿದಂತೆ ಈಗ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ ಪಾಲಿಕೆಯ ಎಡಬ್ಲ್ಯೂ ಆನಂದ್ ಮತ್ತು ನೌಕರರ ಸಂಘದ ಅಧ್ಯಕ್ಷರ ಮಧ್ಯೆ ನಡೆದಿರುವಂತ ಸಂಭಾಷಣೆ ಇದು ಇದರಲ್ಲಿ ಘಟನೆಗೆ ಏನು ಕಾರಣ ಅನ್ನೋದನ್ನ ಎಡಬ್ಲ್ಯೂ ಆನಂದ್ ಅವರು ವಿವರಿಸುತ್ತಾರೆ ಏನು ಈ ಘಟನೆಯಲ್ಲಿ ಆನಂದ್ ಅವರಿಗೂ ಕೂಡ ಗಾಯ ಆಗಿದೆ ಕಾಮಗಾರಿ ಪರಿಶೀಲನೆಯ ಸಂದರ್ಭದಲ್ಲಿ ಈ ಅಗ್ನಿ ದುರಂತ ಸಂಭವಿಸಿತು ಅನ್ನೋದನ್ನ ಆನಂದ್ ಅವರು ಹೇಳಿಕೊಂಡಿದ್ದಾರೆ ನಿನ್ನೆ ಬಸವನಗುಡಿಯ ಕಾಮಗಾರಿಯ ಕ್ವಾಲಿಟಿ ಚೆಕ್ ಮಾಡುತ್ತಾ ಇದ್ವಿ ಆ ಸಂದರ್ಭದಲ್ಲಿ ನಡೆದಿರುವಂತ ದುರ್ಘಟನೆ ಇದು ಅಂತ ಅವರು ಹೇಳಿಕೊಳ್ಳುತ್ತಾರೆ ಟಾರ್ ನಲ್ಲಿ ಇರುವಂತ ವಿಟಮಿನ್ ಕಂಟೆಂಟ್ ಇದನ್ನ ಟೆಸ್ಟ್ ಮಾಡಲಾಗ್ತಾ ಇತ್ತು ಡಿ ಗ್ರೂಪ್ ನೌಕರ ಸುರೇಶ್ ಅವರು ಈ ಕ್ವಾಲಿಟಿ ಚೆಕ್ ಮಾಡುತ್ತಾ ಇದ್ದರು ಆ ಪ್ರಕ್ರಿಯೆಯನ್ನು ಮಾಡುತ್ತಾ ಇದ್ದರು ಟೆಸ್ಟ್ ಮಾಡುವಾಗ ಬೆಂಜಿನ್ ಲೀಕ್ ಆಗಿ ಈ ದುರಂತ ಸಂಭವಿಸಿದೆ ಕೆಳಗೆ ಇಟ್ಟಿದ್ದಂತ ಕ್ಯಾನ್ ಗೆ ಲೀಕ್ ಆಗಿ ಬೆಂಕಿ ಹೊತ್ತುಕೊಂಡಿದೆ ಅನ್ನೋದನ್ನ ಎಡಬ್ಲಿ ಆನಂದ್ ಅವರು ಆ ಆಡಿಯೋದಲ್ಲಿ ವಿವರಿಸುತ್ತಾರೆ ಈ ಆಡಿಯೋ ಈಗ ವೈರಲ್ ಆಗ್ತಾ ಇದೆ ಎಡಬ್ಲಿ ಆನಂದ್ ಅವರು ಅಮೃತ್ ರಾಜ್ ಅವರು ಅಂದ್ರೆ ನೌಕರ ಸಂಘದ ಅಧ್ಯಕ್ಷ ಅವರ ಜೊತೆಗೆ ಏನು ಮಾತನಾಡಿದ್ದಾರೆ ಆ ಆಡಿಯೋದಲ್ಲಿ ಏನಿದೆ ನೋಡೋಣ ಸರ್ ನಮಸ್ಕಾರ ನಮಸ್ಕಾರ ಬರ್ಲಾ ಅಲ್ಲೇ ಇಲ್ಲೇ ಬರ್ತೀವಿ ಸರ್ ಸ್ಟೇಷನ್ ಅಲ್ಲಿ ಕರೆದಿದ್ದಾರೆ ಸರ್ ಎಂಪೈರಿಗೆ ಬರ್ಲಾ ನಾನು ಅಲ್ಲೇ ಬೇಡ ಇರಿ ಸರ್ ಹೇಳ್ತೀನಿ ಅಲ್ಲಲ್ಲ ಸರ್ ಅದಕ್ಕೆಲ್ಲ ನನಗೆ ಸ್ವಲ್ಪ ಮಾಹಿತಿ ಬೇಕು ಮೀಡಿಯಾದವರೆಲ್ಲ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಅದೇ ಏನಿಲ್ಲ ಸರ್ ಟೆಸ್ಟ್ ಮಾಡಬೇಕಾದ್ರೆ ನಾವು ಅದು ವಿಟಮಿನ್ ಕಂಟೆಂಟ್ ಟೆಸ್ಟ್ ಮಾಡಬೇಕಾದ್ರೆ ರೆಗ್ಯುಲರ್ ಆಗಿ ನಾವು ಅಲ್ಲೇ ಟೆಸ್ಟ್ ಮಾಡೋದು ಈಗ ಲಾಸ್ಟ್ ನಾವು ಮುಂಚೆಯಿಂದನೂ ನಮ್ಮ ಸುರೇಶನೇ ಮಾಡ್ತಾ ಇರೋದು ಅಲ್ಲಿ ಲ್ಯಾಬ್ ಅಲ್ಲಿ ಟೆಸ್ಟಿಂಗ್ ಸುರೇಶ್ ಯಾರು ಪಿವನ್ ಅವರು ಹಾಂ ಪಿವನ್ ಅವ್ರ ಮುಂಚೆಯಿಂದ ಟ್ರೈನಿಂಗ್ ಆಗಿತ್ತಲ್ಲ ಎಲ್ಲ ಲ್ಯಾಬ್ ಟೆಸ್ಟ್ ಅವರೇ ಮಾಡ್ತಿದ್ರು ನಾವು ಜನರಲ್ ಆಗಿ ರೆಗ್ಯುಲರ್ ಆಗಿ ಎಲ್ಲ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದು ಬರೋದನ್ನ ವಿಟಮಿನ್ ಎಕ್ಸ್ಟ್ರಾಕ್ಷನ್ ಅಲ್ಲೇ ಟೆಸ್ಟ್ ಮಾಡ್ತೀವಿ ಆ ಟೆಸ್ಟ್ ಮಾಡ್ಬೇಕಾದ್ರೆ ಏನಾಗಿದೆ ನಾವು ಬೆಂಜಿನ್ ಎಲ್ಲ ಹಾಕಿ ಕ್ಲೀನ್ ಮಾಡಿ ಇದ್ ಮಾಡಿದಾಗ ಅವ್ನ್ ಮೋಸ್ಟ್ಲಿ ಹಾಕ್ಬೇಕಾದ್ರೆ ಎಲ್ಲ ಚೆಲ್ಲಿತ್ತೋ ಇಲ್ಲ ಲೀಕ್ ಆಗಿರುತ್ತೋ ಏನೋ ಆಗಿತ್ತೇನೋ ಅದು ಇನ್ನೊಂದು ನಾವು ಬೆಂಜಿನ್ ಹಾಕಿ ವಾಶ್ ಮಾಡಿದಾಗ ಆಚೆ ಹೋಗುತ್ತೆ ಇನ್ನೊಂದು ಡಬ್ಬ ಇಟ್ಟಿರ್ತೀವಿ ಕೆಳಗಡೆ ಅದ್ ಆಚೆ ಹೋಗ್ಬೇಕಾದ್ರೆ ಅದು ಲೀಕ್ ಆಗಿದ್ಯೋ ಏನೋ ನಮ್ಗೂ ಅದು ನೋಡ್ಕೊಂಡಿಲ್ಲ ಅಲ್ಲಿ ನಾನು ಅವ್ನ್ ಮಾಡ್ತಾ ಇದ್ನಲ್ಲ ನಾನು ಎದುರುಗಡೆ ನಿಂತಿದ್ದೆ ಸಡನ್ ಆಗಿ ಹತ್ಕೋತು ಕೆಳಗಡೆ ಇಟ್ಟಿದ್ದ ಕ್ಯಾನ್ ಗೆ ಪಕ್ಕದಲ್ಲಿ ಇನ್ನೊಂದು 2 ಲೀಟರ್ದು 3 ಲೀಟರ್ದು ಕ್ಯಾನ್ ಇತ್ತು ಬೆಂಜಿನ್ದು ಆಗಿ ಹತ್ಕೊಂಡಿದ್ ಕ್ಯಾನ್ ಅವನೇ ಪಾಪ ಎಳ್ದ ಎಳ್ದಕ್ಕೆ ಅದು ಅದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಬಗ್ ಅಂದ್ಬಿಡ್ತು ಅದು ಇದು ಒಡೀತಲ್ಲ ಯಾವ್ದು ಕ್ಯಾನ್ ಕರಗಿ ಇದ್ ಮೆಲ್ಟ್ ಆಗೋಯ್ತು ಅದು ಪ್ಲಾಸ್ಟಿಕ್ ಕ್ಯಾನ್ ಇದ್ದಿದ್ದು ಅದು ಸುರ್ಕೊಂಡು ಅಲ್ಲಿ ಆಫೀಸ್ ಎಂಟ್ರೆನ್ಸ್ ವರ್ಗೂ ಬಂದ್ಬಿಡ್ತು ನಾವ್ ಅಷ್ಟೊತ್ತು ಇಮಿಡಿಯೇಟ್ ಅದು ಕಬ್ಬಿಣದಲ್ಲಿ ಮಾಡಿರೋದಿಲ್ಲ ಪ್ರೆಸ್ ವರ್ಕ್ ಅದನ್ನ ಏನ್ ಮಾಡಿದ್ರಿ ಸ್ವಿಚ್ ಹಾರ್ಸಕ್ ಹೋದ್ರಿ ಸ್ವಿಚ್ ಹಾರಿಸ್ಬಿಟ್ಟು ಎಲ್ಲ ಎಮ್ ಸಿ ಬಿ ಎಲ್ಲ ಇನ್ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಯಾಕೆ ಅನ್ಬಿಟ್ಟು ಎಮ್ ಸಿ ಬಿ ಹಾಕೋ ಅಷ್ಟೊತ್ತಿಗೆ ಇನ್ನ ಜೋರಾಗಿ ಸ್ವಲ್ಪ ಈ ಫೈರ್ ತರ ಜಾಸ್ತಿ ಕೇಳೋದು ಪೊಲೀಸ್ ಅವ್ರು ಕೇಳೋದು ಒಂದೇ ನೀವು ಇಬ್ಬರಿಗೆ ಏನಕ್ಕೆ ಆಗಿಲ್ಲ ಎಲ್ರಿಗೂ ತೊಂದ್ರೆ ಆಗಿದೆಯಲ್ಲ ನಾವು ಆಚೆನ ಕೆಳಗನೆ ಇದ್ರಲ್ಲ ಅವ್ರು ಮೇಲ್ ಸಿಕ್ಕಾಕೊಂಡ್ಬಿಟ್ರು ಸರ್ ಸೆಂಟ್ರ್ ಅಲ್ಲಿ ಅದು ಸ್ಟೆಪ್ಸ್ ಹತ್ರನೇ ಫೈರ್ ಆಗಿರೋದು ಆ ಹೊಗೆ ಎಲ್ಲ ನಿಮ್ಗೆ ಹೋಗಕ್ಕೆ ಬೇರೆ ಎಲ್ಲೂ ಜಾಗನೇ ಇಲ್ಲ ಆ ಸ್ಟೇರ್ ಕೇಸ್ ಎಂಟ್ರಿಲೇ ಹೋಗಿದ್ಯಲ್ಲ ಫುಲ್ ಮೇಲೆಲ್ಲ ಅದು ಅದು ಹೇಳಕ್ಕೆ ಆಗ್ತಾ ಇಲ್ಲ ವಿತ್ ಇನ್ 2 ಮಿನಿಟ್ಸ್ ಅಲ್ಲಿ ಎಲ್ಲ ಆಗೋಯ್ತು ಮೇಲ್ಗಡೆ ಫಸ್ಟ್ ಆಗಿದೆ ಕೆಳಗಡೆ ಆಗಿದ್ದು ಕೆಳಗಡೆನೆ ಹೋಗೋಕ್ ಜಾಗ ಇರೋದೇ ನಿಮ್ಗೆ ಮೇಲೆ ಸ್ಟೇರ್ ಕೇಸ್ ಎಂಟ್ರಿ ಸಿಗೋದು ನಿಮ್ಗೆ ಬೇರೆ ಎಲ್ಲೂ ಅದಕ್ಕೆ ಔಟ್ ಹೋಗೋಕೆ ಜಾಗನೇ ಇಲ್ಲ ಹಂಗಾಗಿ ಅದು ಎಕ್ಸ್ಪ್ಲೋಸ್ ಆಗ್ದಕ್ಕೆ ಮೇಲಕ್ ಹೋಯ್ತಲ್ಲ ಎಲ್ಲ ತಪ್ಪಗ್ ಆಗೋಯ್ತು ಅವ್ರು ಕೆಳಗ್ ಬರಕ್ ಆಗಿಲ್ಲ ಇಮಿಡಿಯೇಟ್ ನಾವು ಸ್ವಲ್ಪ ನೀರೆಲ್ಲ ಹಾಕಿದ್ರಿ ಅದಷ್ಟೊತ್ ಬೇರೆಯವರು ಎಕ್ಸಾಸ್ಟ್ ಹಾಕೊಂಡ್ರಲ್ಲ 2 ನಿಮಿಷದಲ್ಲಿ ಎಲ್ಲ ಆರ್ಸಿದ 3 ನಿಮಿಷದಲ್ಲಿ ಸ್ಟೇಷನ್ ಅಲ್ಲಿ ಇದೆ ನೀವಿಬ್ರು ಅಂದ್ರೆ ನಿಮ್ಗೆ ಯಾವ್ದೇ ರೀತಿ ಇದ್ ಮಾಡ್ತಾ ಇಲ್ಲ ಬರೀ ತನಿಖೆಗೆ ಅಂತ ಕರ್ಕೊಂಡೋಗಿದಾರೆ ಅಷ್ಟೇ ಅಲ್ವಾ ಎನ್ಕ್ವೈರಿಗೆ ಅಂತ ಬಂದಿದೀವಿ ಏನಾಗುತ್ತೋ ಗೊತ್ತಿಲ್ಲ ಇನ್ನ ಅಂದ್ರೆ ಇದು ಆಕಸ್ಮಿಕವಾಗಿ ಇದು ಅಂತ ಘಟನೆ ಇದು ಆಕ್ಸಿಡೆಂಟ್ ಸರ್ ನಾವು ಇಷ್ಟು ವರ್ಷದಿಂದ 1 ವರ್ಷದಿಂದ ನಾವು ಅಲ್ಲೇ ಲ್ಯಾಬ್ ಅಲ್ಲಲ್ವಾ ಇರೋದು ಹೊಸದಾಗಿ ಕ್ವಾಲಿಟಿ ಅಶ್ಯೂರೆನ್ಸ್ ಅಂತ ಮಾಡ್ದಾಗ ಅದಕ್ ಮುಂಚೆಯಿಂದಾನು ಪಾಪ ಸುರೇಶ್ ಅಲ್ಲೇ ಇರೋದು ಎಷ್ಟೋ ಟೆಸ್ಟ್ ಗಳು ಮಾಡ್ಸಿದೀವಿ ನಾವು ಅವನ ಹತ್ರನೇ ಮಾಡಿದಾನೆ ಅವನೇ ಮಾಡಿದಾನೆ ಜಸ್ಟ್ ಮಿಸ್ ನಿನ್ನೆ ಅದ್ ಹೆಂಗ್ ಆಯ್ತು ನಮ್ಗೂ ಅದು ಗೊತ್ತಾಗ್ತಾ ಇಲ್ಲ ಎಲ್ಲಿಂದ ಅದು ತಗೊಂಬಂದಿರೋದು ಅದು ಕೆಮಿಕಲ್ ಅದು ಗೊತ್ತಿಲ್ಲ ಸರ್ ನಾರ್ಮಲ್ ಆಗಿ ಕೆರೋಸಿನ್ ಕೆಮಿಕಲ್ ಬೆಂಜಿನ್ ತರಿಸ್ತೀವಿ ಮಾರ್ಕೆಟ್ ಇಂದಾನೆ ಸಿಗ್ತದೆ ಏನ್ ತಪಾಸಣೆ ಮಾಡ್ತಿದ್ರೆ ನಿನ್ನೆ
ನಿನ್ನೆ ಟಾರ್ ಬರುತ್ತಲ್ಲ ಸರ್, ಬಿಟಮಿನ್ ಟಾರ್ ಮಾಡಿರ್ತಾರಲ್ಲ, ಅದು ಹಿಂಗೆ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಕೊಂಡ್ ಬಂದಿರ್ತೀವಿ ಸರ್ ಬಸವನಗುಡಿದು. ಆ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡ್ ಬಂದಿರೋದನ್ನ ಟೆಸ್ಟ್ ಮಾಡಕ್ ಹೋದಾಗ, ಆಕ್ಚುಲಿ ಮುಂಚೆ ನಾವು WMM ಗ್ರೇಡಿಯೇಷನ್ ಟೆಸ್ಟ್ ಮಾಡಿ ಹೋಗಿ ತೋರಿಸ್ಕೊಂಡು ಕೆಳಗ್ ಬಂದು ಅದಾದ್ಮೇಲೆ ಇನ್ನೊಂದು ಟೆಸ್ಟ್ ಹೋದಾಗ ಇದು ಹಿಂಗಾಗಿದ್ರು. ಅದ್ರಲ್ಲಿ ಯಾವ ಕೆಮಿಕಲ್ ಹಾಕಿದ್ರು ಸರ್? ಅದ್ರಲ್ಲಿ ಅದೇ ಬೆಂಜಿನ್, ಅದನ್ನ ಬಿಟುಮಿನ್ ನ ಟಾರ್ನ ಆಚೆ ತೆಗೆಯೋದಕ್ಕೆ ಬಿಟುಮಿನ್ ಗೆ ನಾವು ಬೆಂಜಿನ್ ಮಿಕ್ಸ್ ಮಾಡ್ತೀವಿ ಹೀಟ್ ಮಾಡ್ಬಿಟ್ಟು. ಹೀಟ್ ಅಂದ್ರೆ ನಾವು ಓವನ್ ಅಲ್ಲಿ ಇಟ್ಟು ಸ್ವಲ್ಪ ಸ್ಮೂತ್ ಮಾಡ್ಕೊಂಡು ಅದನ್ನ ನಾವು ಆಸ್ ಪರ್ ನಮ್ಗೆ ಏನ್ ಗೈಡ್ ಲೈನ್ಸ್ ಇದೆ ಅದ್ರ ಪ್ರಕಾರ ಮಿಕ್ಸ್ ಮಾಡ್ಕೊಂಡು ನಾವು ಅದನ್ನ ಒಂದ್ ಮಿಷಿನ್ ಇದೆ ಅದನ್ನ ಇಟ್ಬಿಟ್ಟು ಅದನ್ನ ಆಚೆ ತೆಗಿತೀವಿ, ನೀಟಾಗಿ ಟಾರ್ ಎಲ್ಲ ಆಚೆ ಬಂದ್ಬಿಡುತ್ತೆ. ಅದು ಈ ತರ ಆಗಿದೆ ಸರ್. ಅಂದ್ರೆ ಇದು ಆಕಸ್ಮಿಕವಾಗಿ ಆಗಿರೋದಲ್ವಾ ಸರ್? ಇದು ಆಕಸ್ಮಿಕನೇ ಸರ್. ನಾವು ಇಷ್ಟು ಇಷ್ಟು ದಿವಸದಿಂದ ಮಾಡ್ತಾನೆ ಇದೀವಲ್ಲ, ಏನೋ ನಾವು ಮನೆ ಬರ ಸರಿ ಇಲ್ಲ. ಅಲ್ಲಿ ಲೇಡೀಸ್ ಎಷ್ಟು ಜನ ಇದ್ರು ಸರ್? ಮಹಿಳಾ ಅಧಿಕಾರಿ ನೌಕರು ಇಬ್ರು ಇದ್ರು ಸರ್ ಮೇಲೆ. ಒಬ್ರು ಒಬ್ರು ಕಂಪ್ಯೂಟರ್ ಆಪರೇಟರ್, ಇನ್ನೊಬ್ರು ಕಂಪ್ಯೂಟರ್ ಆಪರೇಟರ್ ಅಲ್ಲ ಸರ್, ಅವ್ರು ಕಿಯೋನಿಕ್ಸ್ ಕಾಂಟ್ರಾಕ್ಟ್ ಇಂಜಿನಿಯರ್, ಇನ್ನೊಬ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಏನ್ ಲೇಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೆಸರು ಏನು? ವಿಜಯಮಾಲಾ ಅಂತ. ಇದು ಅವತ್ತು ನಿನ್ನೆ ಇದ್ದಿದ್ದು ಯಾರು ಸರ್ ಅದು ಪ್ರಯೋಗ ಮಾಡ್ತಿದ್ ಲ್ಯಾಬಲ್ಲಿ? ಲ್ಯಾಬಲ್ಲಿ ನಾನು ಸುರೇಶ್ ಇದ್ರಿ, ಕೆಳಗಡೆ ಟೆಸ್ಟ್ ಮಾಡ್ತಿದ್ರಿ, ಮೇಲ್ಗಡೆ ಇವ್ರಿದ್ರು ಸರ್, ನಮ್ಮ ಆಫೀಸ್ ಸ್ಟಾಫ್ ಸಿ ಎಲ್ಲ ಕೂತಿದ್ರು. ಅಂದ್ರೆ ಅವ್ರ ಏನ್ ಮಾಡ್ತಿದ್ರು ಆಫೀಸರ್ಸ್ ಎಲ್ಲ? ಅದೇ ಅಲ್ಲೇ ಆಫೀಸ್, ಅದೇ ಆಫೀಸ್ ಸರ್ ಮೇಲ್ಗಡೆ ನಮ್ಗೆ. ಸುಮ್ಮನೆ ಕೂತಿದ್ರ ಇಲ್ಲ ಆಫೀಸ್ ವರ್ಕ್? ಇಲ್ಲ ಆಫೀಸ್ ವರ್ಕ್ ನಡೀತಿದೆ ಸರ್. ಎಲ್ಲ ಫೈಲ್ಸ್ ಎಲ್ಲ ಇದಾಗಿದೆ ಸರ್ ಜಾಸ್ತಿ? ಏನಾದ್ರೂ ಫೈಲ್ಸ್ ಏನ್? ನಾನು ನೋಡಿಲ್ಲ ಸರ್, ಅಲ್ಲಿ ಹೋಗಿಲ್ಲ. ಅಲ್ಲಲ್ಲ ಫೈಲ್ಸ್ ಅಂದ್ರೆ ಅಲ್ಲಿ ಏನ್ ಅಂತ ಒರಿಜಿನಲ್ ಫೈಲ್ಸ್ ಬರಲ್ಲ. ಈಗ ಕೆಲಸ ನಡೀತಾ ಇದೆ, ಇನ್ಸ್ಪೆಕ್ಷನ್ ಬನ್ನಿ, ಇಲ್ಲ ಬಿಲ್ದು ಈಗ ಆಸ್ ಪರ್ ಕಮಿಷನರ್ ಆರ್ಡ್ರು ಎನಿ ಬಿಲ್ ನಾವು QC ಕ್ವಾಲಿಟಿ ಅಶ್ಯೂರೆನ್ಸ್ ರಿಪೋರ್ಟ್ ಮಾಡಿ ಕೊಡ್ಬೇಕು. ಇದು ಕ್ವಾಲಿಟಿ ಚೆನ್ನಾಗಿದ್ಯಾ, ವರ್ಕ್ ಚೆನ್ನಾಗಿ ಮಾಡಿದಾರ, ಕ್ವಾಲಿಟಿ ಆಫ್ ಮೆಟೀರಿಯಲ್, ಕ್ವಾಲಿಟಿ ಆಫ್ ಮೆಟೀರಿಯಲ್ ಆಸ್ ಪರ್ ಕಮಿಷನರ್ ಆರ್ಡ್ರು ನಾವು ಟೆಸ್ಟ್ ಮಾಡಿ ಕೊಡ್ತಾ ಇರೋದು ಸರ್. ಬರೋ ರಿಪೋರ್ಟ್ಸ್ ಬರ್ತವೆ, ಫೈಲ್ಸ್ ಇಲ್ಲೆಲ್ಲ ನಮಗ್ ಬರೋದು ಜೆರಾಕ್ಸೆ ಸರ್, ಯಾವ ಒರಿಜಿನಲ್ ಬರಲ್ಲ. ನೋಟ್ ಶೀಟ್ ಒಂದು ಹಾಕ್ ಕಳಿಸ್ತಾರೆ, ಈ ತರ ಇಂತ ಕೆಲಸ ಮಾಡಿದೀವಿ, ನಮ್ಗೆ ಇದಕ್ಕೆ ವರದಿ ಕೊಡಿ. ಪ್ರತಿ ಕ್ಷಣ ನಿಮ್ಮೊಂದಿಗೆ.